ಬಿ ಎಸ್ ಎನ್ ಎಲ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಇದೊಂದು ಸರ್ಕಾರಿ ಕಂಪನಿಯಾಗಿದ್ದು ಮತ್ತು ಇದು ಜನರ ಬಗ್ಗೆ ಯೋಚನೆ ಮಾಡುತ್ತೆ. ಈಗ ಇಂಥ ಒಂದು ಕಂಪನಿ ಮೂರು ಹೊಸ ಆಫರ್ಸ್ಗಳನ್ನು ನಿಮಗಾಗಿ ಲಾಂಚ್ ಮಾಡಿದೆ ಗೆಳೆಯರೆ ಹಾಗಳೆಯರೆ. ಮತ್ತು ಈ ಮೂರು ಆಫರ್ಗಳಲ್ಲಿ ಎರಡು ಆಫರ್ ಹೊಸದಾಗಿ ಲಾಂಚ್ ಆಗಿದ್ದಾವೆ ಮತ್ತು ಇನ್ನೊಂದು ಆಫರ್ ನಿಮಗೆ ರೀಲಾಂಚ್ ಮಾಡಿದ್ದಾರೆ. ಅಂದರೆ ಇದು ಮೊದಲೇ ಲಾಂಚ್ ಆಗಿತ್ತು. ಈ ಒಂದು ಲಾಂಚ್ ಆದ ಪ್ಲ್ಯಾನ್ನಲ್ಲಿ ಬಿ ಎಸ್ ಎನ್ ಎಲ್ಗೆ ತುಂಬ ಲಾಸ್ ಆಗ್ತಿತ್ತು ಮತ್ತು ಜನರಿಗೆ ತುಂಬಾ ಪ್ರಾಫಿಟ್ ಆಗ್ತಾ ಇತ್ತು. ಅದಕ್ಕೆ ಈ ಒಂದು ಪ್ಲ್ಯಾನನ್ನು ಬಂದ್ ಮಾಡಿದರು. ಹಾಗಾದರೆ ಭಾರತ ಸರ್ಕಾರದ ಕಂಪನಿಯಾಗಿರುವ ಬಿ ಎಸ್ ಎನ್ ಎಲ್ ಕಡೆಯಿಂದ ಬರುತ್ತಿರುವ ಆ ಮೂರು ಪ್ಲ್ಯಾನ್ಗಳು ಯಾವುವು ಮತ್ತು ಅದರಲ್ಲಿ ನಿಮಗೆ ಏನೇನೆಲ್ಲ ಡೀಟೇಲ್ಸ್ ಇರ್ತವೆ ಎಲ್ಲವೂ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಮುಗಿಯ ತನಕ ಮತ್ತು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನೀವೀಗ ನಿಮ್ಮ ಮೊಬೈಲಲ್ಲಿ ಯಾವ ಒಂದು ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ, ಏರ್ಟೆಲ್, ಐಡಿಯಾ, ವೊಡಾಫೋನ್, ಬಿ ಎಸ್ ಎನ್ ಎಲ್ ಅಥವಾ ಜಿಯೋ ಯಾವ ಒಂದು ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮನದಾಳದ ಮಾತನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗಾದರೆ ನಿಮಗೆ ಗೊತ್ತಿರುವ ಹಾಗೆ ಈಗ ರಿಲಯನ್ಸ್ ಜಿಯೋ ಕಡೆಯಿಂದ ಹಲವಾರು ಬಾರಿ ನಿಮಗೆ ಹೊಸ ಹೊಸ ಆಫರ್ಸ್ಗಳನ್ನು ಮತ್ತು ಕಡಿಮೆ ಬೆಲೆ ಪ್ಲಾನ್ಸ್ಗಳನ್ನು ಕೊಡ್ತಾ ಇತ್ತು. ಆ ಲೆವೆಲ್ಗೆ ಬಿ ಎಸ್ ಎನ್ ಎಲ್ ಕಡೆಯಿಂದ ನಿಮಗೆ ಕಡಿಮೆ ಬೆಲೆಯ ಪ್ಲ್ಯಾನ್ಸ್ಗಳನ್ನು ಕೊಡ್ತಾ ಇದೆ. ಆದರೆ ಇದರಲ್ಲಿ ಪ್ರಾಬ್ಲಮ್ ಏನಿದೆಪ್ಪ ಅಂತಂದರೆ ಇದರಲ್ಲಿ ಈಗ ನೆಟ್ವರ್ಕ್ ಇಶ್ಯೂ ಭಾಳ ಆಗ್ತಿದೆ. ಇದೊಂದೇ ಪ್ರಾಬ್ಲಮ್. ಈ ಒಂದು ಪ್ರಾಬ್ಲಮ್ನ ಅವರು ಸಾಲ್ವ್ ಮಾಡಿದರೆ ಬಿ ಎಸ್ ಎನ್ ಎಲ್ನ ಇಡೀ ಭಾರತದಲ್ಲಿ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ಬೆಳೆಯುತ್ತೆ. ಈ ಒಂದು ಕಂಪನಿ ಕಡೆಯಿಂದ ಮೂರು ಪ್ಲ್ಯಾನ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಎರಡು ಹೊಸ ಪ್ಲ್ಯಾನ್ ಮತ್ತು ಇನ್ನೊಂದು ರಿಲಾಂಚ್ ಮಾಡಿದ್ದಾರೆ. ಹಾಗಾದರೆ ರಿಲಯನ್ಸ್ ಜಿಯೋ ಕಡೆಯಿಂದ ಲಾಂಚ್ ಮಾಡಿರುವ ಆ ಪ್ಲ್ಯಾನ್ಗಳು ಯಾವ್ಯಾವ ಅಂತ ಹೇಳ್ತೇನೆ. ಇದರಲ್ಲಿ ಈಗ ಮೊದಲನೇದಾಗಿ 151 ರೂಪಾಯಿಗೆ ಇದೆ ಗೆಳೆಯರೆ. 151 ರೂಪಾಯಲ್ಲಿ ನಿಮಗೆ 40 GB ಇಂಟರ್ನೆಟನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮತ್ತು ಇದರಲ್ಲಿ ನಿಮಗೆ ಕಾಲಿಂಗ್ ಮತ್ತು SMS ಫ್ರೀಯಾಗಿ ಸಿಗ್ತಾ ಇದೆ. ಮತ್ತು ಇದರ ಜೊತೆಗೇ ಇದರ ಒಂದು ವ್ಯಾಲಿಡಿಟಿ ನಿಮಗೆ 30 ದಿನಗಳಿಗೆ ಸಿಗ್ತಾ ಇದೆ ಗೆಳೆಯರೆ. ನನಗೆ ಒಂದು ಡೌಟು, ಬೇರೆ ಎಲ್ಲ ಒಂದು ಕಂಪನಿಗಳು 28 ದಿನಗಳಿಗೆ ಕೊಡ್ತಾ ಇದೆ, ಆದರೆ ಬಿ ಎಸ್ ಎನ್ ಎಲ್ ಕಡೆಯಿಂದ ಮಾತ್ರ 30 ದಿನಗಳಿಗೆ ವ್ಯಾಲಿಡಿಟಿ ಕೊಡ್ತಾ ಇದೆ. ಕ್ಯಾಲೆಂಡರ್ನಲ್ಲಿ ಇರೋದು 30 ದಿನಗಳ ಒಂದು ದಿನಾಂಕ, ಆದರೆ ಎಲ್ಲ ಒಂದು ಕಂಪನಿಗಳು ಯಾಕೆ ನಿಮಗೆ 28 ದಿನ ಕೊಡ್ತಾ ಇದ್ದಾರೆ? ಇದರ ಬಗ್ಗೆ ನಾನು ಒಂದು ದಿನ ವಿಡಿಯೋ ಮಾಡ್ತೇನೆ ಮತ್ತು ನಮ್ಮ ಒಂದು ವಾಯ್ಸ್ ಕೂಡ ರೈಸ್ ಮಾಡ್ತೇನೆ. ನೀವು ಅದಕ್ಕೆ ಸಪೋರ್ಟ್ ಮಾಡಿ ಇದು ಕಂಪನಿಗೆ ಮುಟ್ಟಲಿ, ಅದಕ್ಕೆ ಒಂದು ದಿನ ವಿಡಿಯೋ ಮಾಡ್ತೇನೆ. ಆದರೆ ಸದ್ಯಕ್ಕೆ ಬಿ ಎಸ್ ಎನ್ ಎಲ್ ಕಡೆಯಿಂದ ಈ ಒಂದು ಪ್ಲ್ಯಾನ್ ಲಾಂಚ್ ಆಗಿದೆ ಮತ್ತು ಇನ್ನೊಂದು 251 ರೂಪಾಯಿಗೆ ಇದೆ ಗೆಳೆಯರೆ. 251 ರೂಪಾಯಲ್ಲಿ ನಿಮಗೆ 70 GB ಇಂಟರ್ನೆಟನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮತ್ತು ಇದರಲ್ಲಿ ನಿಮಗೆ 30 ದಿನಗಳ ಒಂದು ವ್ಯಾಲಿಡಿಟಿ ಸಿಗ್ತಾ ಇದೆ. ಈ ಒಂದು ಪ್ಲ್ಯಾನ್ ನಿಮಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಜಿಯೋ ಕಡೆಯಿಂದ ಹೇಗೆ ಸಿಗುತ್ತೆ ನೋಡಿ, ಅದೇ ರೀತಿಯ ಒಂದು ಪ್ಲ್ಯಾನ್ ಈಗ ಬಿ ಎಸ್ ಎನ್ ಎಲ್ ಕಡೆಯಿಂದ ಬರ್ತಾ ಇದೆ. ಅಂದರೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಕಾಲ್ಸ್ ಮತ್ತು SMS ಸಿಗೋದಿಲ್ಲ, ಇದು ನಿಮಗೆ ಬರೀ ಇಂಟರ್ನೆಟ್ ಮಾತ್ರ. ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದರೆ ಮತ್ತು ನೀವು ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಾ ಇದ್ದರೆ ಈ ಒಂದು ಪ್ಲ್ಯಾನನ್ನು ಟ್ರೈ ಮಾಡ್ಬೋದು. ಮತ್ತು ನೀವು ನೆನ್ಪಿಟ್ಕೊಳ್ಳಿ, ಬಿ ಎಸ್ ಎನ್ ಎಲ್ ಕಡೆಯಿಂದ ಇನ್ನೂ 4G ಎಲ್ಲ ಕಡೆ ಅವೈಲಬಲ್ ಮಾಡಿಲ್ಲ, ಇದು ಕೆಲವೊಬ್ಬರಿಗೆ ಮಾತ್ರ ಅವೈಲಬಲ್ ಮಾಡಿದ್ದಾರೆ. ಆದರೆ ಈ ಒಂದು ಪ್ಲ್ಯಾನ್ ನಿಮಗೆ 3G ಸಿಗುತ್ತೆ. ನೀವು 3G ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದರೆ ಈಗಲೇ ಈ ಒಂದು ಪ್ಲ್ಯಾನನ್ನು ಟ್ರೈ ಮಾಡ್ಬೋದು. ಅದೇ ರೀತಿ ಬಿ ಎಸ್ ಎನ್ ಎಲ್ ಕಡೆಯಿಂದ ಇನ್ನೊಂದು ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. 108 ರೂಪಾಯಿಗೆ ಗೆಳೆಯರೆ. 108 ರೂಪಾಯಿಯ ಒಂದು ಪ್ಲ್ಯಾನನ್ನು ನೀವು ಮೊದಲೇ ಕೇಳಿರ್ಬೋದು. ಯಾಕಪ್ಪ ಅಂತಂದರೆ ಮೊದಲೇ ಈ ಒಂದು ಪ್ಲ್ಯಾನನ್ನು ಲಾಂಚ್ ಮಾಡಿದ್ರು, ಎರಡು ಬಾರಿ ಲಾಂಚ್ ಮಾಡಿ ಮತ್ತೆ ಇದನ್ನು ವಾಪಸ್ ತಗೊಂಡಿದ್ದುಕೊಂಡ್ರು. ಮೊದಲು ನಿಮಗೆ 108 ರೂಪಾಯಿ ಪ್ಲ್ಯಾನನ್ನು 28 ದಿನಗಳಿಗೆ ಲಾಂಚ್ ಮಾಡಿದರು, ಅದನ್ನು ವಾಪಸ್ ತೆಗೆದುಕೊಂಡ್ರು. ಆಮೇಲೆ ನಿಮಗೆ 70 ದಿನಗಳಿಗೆ ಲಾಂಚ್ ಮಾಡಿದರು, ಅದನ್ನು ವಾಪಸ್ ತೆಗೆದುಕೊಂಡ್ರು. ಈಗ ಮತ್ತೆ ಈ ಒಂದು ಪ್ಲ್ಯಾನನ್ನು 90 ದಿನಗಳಿಗೆ ಲಾಂಚ್ ಮಾಡಿದ್ದಾರೆ ಗೆಳೆಯರೆ. ಹಾಗಳೆಯರೆ 108 ರೂಪಾಯಿ ಒಂದು ಪ್ಲ್ಯಾನನ್ನು ನಿಮಗೆ 90 ದಿನಗಳಿಗೆ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಡೈಲಿ 1 GB ಇಂಟರ್ನೆಟ್ ಸಿಗ್ತಾ ಇದೆ ಮತ್ತು ಇದರಲ್ಲಿ ನಿಮಗೆ ಕಾಲಿಂಗ್ ಮತ್ತು SMS ಸಿಗ್ತಾ ಇದೆ. ಅನ್ಲಿಮಿಟೆಡ್ ಆಗಿ ಸಿಗ್ತಾ ಇಲ್ಲ, ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಸಿಗ್ತಾ ಇದೆ. ಅಂದರೆ ಡೈಲಿ ನೀವು ಕಾಲ್ಸನ್ನು ಯೂಸ್ ಮಾಡ್ಬೋದು 90 ದಿನಗಳಿಗೆ, ಲಿಮಿಟೆಡ್ ಟೈಮ್ ಮಾತ್ರ. ಅಂದರೆ ನಿಮ್ಮ ಒಂದು ಕೆಲಸ ನಡಿಬೋದು ಅನಿಸುತ್ತೆ ಕಾಲಿಂಗ್ ಮತ್ತು SMSನಲ್ಲಿ, ಆದರೆ ಇಂಟರ್ನೆಟ್ಟಲ್ಲಿ ನಿಮಗೆ ಡೈಲಿ 1 GB ಸಿಗ್ತಾ ಇದೆ. ಅದಷ್ಟಲ್ಲದೆ ಈ ಒಂದು ಪ್ಲ್ಯಾನ್ ನಿಮಗೆ ಅಕ್ಟೋಬರ್ವರೆಗೂ ಮಾತ್ರ ನಿಮಗೆ ವರ್ಕ್ ಆಗುತ್ತೆ. ಅಂದರೆ ನೀವು ಅಕ್ಟೋಬರ್ ಒಳಗೆ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ 90 ದಿನಗಳ ಒಂದು ವ್ಯಾಲಿಡಿಟಿ ಸಿಗುತ್ತೆ. ನೀವು ಅಕ್ಟೋಬರ್ ಒಳಗೆ ಈ ಒಂದು ಪ್ಲ್ಯಾನನ್ನು ರೀಚಾರ್ಜ್ ಮಾಡ್ಕೊಂಡಿಲ್ಲ ಮತ್ತು ನೀವು ಅಕ್ಟೋಬರ್ ಆದಮೇಲೆ ಈ ಒಂದು ಪ್ಲ್ಯಾನನ್ನು ಟ್ರೈ ಮಾಡಿದರೆ ಈ ಒಂದು ಪ್ಲ್ಯಾನ್ ವರ್ಕ್ ಆಗೋದಿಲ್ಲ. ಅದಕ್ಕೆ ನೀವು ಅಕ್ಟೋಬರ್ ಒಳಗೆ ಈ ಒಂದು ಪ್ಲ್ಯಾನನ್ನು ಟ್ರೈ ಕೂಡ ಮಾಡ್ಬೋದು. ಮತ್ತು ಈ ಒಂದು ಪ್ಲ್ಯಾನ್ನ ಒಂದು ಆರ್ಟಿಕಲ್ ನಿಮಗೆ ಗ್ಯಾಜೆಟ್ಸ್ನ ಒಂದು ಫೇಮಸ್ ವೆಬ್ಸೈಟ್ನಲ್ಲಿ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಒಂದು ವೆಬ್ಸೈಟ್ನ ಲಿಂಕ್ ಅಟ್ಯಾಚ್ ಮಾಡ್ತೇನೆ. ನೀವು ವೆರಿಫೈಗೋಸ್ಕರ ಆ ಒಂದು ಲಿಂಕನ್ನು ಕೂಡ ಚೆಕ್ ಮಾಡ್ಬೋದು. ಅದರಲ್ಲಿ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಏನೇನಿದೆ ಏನೇನಿಲ್ಲ ಅಂತೇಳಿ. ಈಗ ಬಿ ಎಸ್ ಎನ್ ಎಲ್ನ ಎಲ್ಲ ಒಂದು ಕಂಪನಿಯ ಒಂದು ಸಿಮ್ಗೆ ಕಂಪೇರ್ ಮಾಡಿದರೆ ಬಿ ಎಸ್ ಎನ್ ಎಲ್ ಎಲ್ಲ ಕಂಪನಿಯ ಒಂದು ಸಿಮ್ಗಿಂತ 3-4 ಪಟ್ಟು ಹೆಚ್ಚಿನ ಒಂದು ಬೆನಿಫಿಟ್ಸನ್ನು ಕೊಡ್ತಾ ಇದೆ, ಅದು ಕಡಿಮೆ ಬೆಲೆಯಲ್ಲಿ. ಈಗ ಏರ್ಟೆಲ್, ಐಡಿಯಾ, ವೊಡಾಫೋನ್ ಮತ್ತು ಜಿಯೋ ಈ ಎಲ್ಲ ಕಂಪನಿಗೆ ಕಂಪೇರ್ ಮಾಡಿದರೆ ಈಗ ಬಿ ಎಸ್ ಎನ್ ಎಲ್ ಕಡೆಯಿಂದ ತುಂಬಾ ಒಂದು ಕಡಿಮೆ ಬೆಲೆಯ ಒಂದು ಪ್ಲ್ಯಾನ್ ಕೂಡ ಸಿಗ್ತಾ ಇದೆ.
ಅದಕ್ಕೆ ಗೆಳೆಯರೆ ನೀವೀಗ ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಾ ಇದ್ರೆ ಈಗಲೇ ಈ ಒಂದು ಪ್ಲಾನನ್ನು ಟ್ರೈ ಮಾಡಿ, ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ, ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿರ್ತ ಅಂದ್ಕೊತೀನಿ, ಅದಕ್ಕೆ ಈಗಲೇ ಶೇರ್ ಮಾಡಿ. ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ. ಮತ್ತು ಈ ವಿಡಿಯೋ ಹೇಗೆ ಅನಿಸುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.